ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಮೈಸೂರು ಮತ್ತು ಚಾಮರಾಜನಗರ ಎಂಎಲ್ಸಿ ಎಲೆಕ್ಷನ್ ನ ರಿಸಲ್ಟ್ ಏನಿದೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ತಲಾ ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಮೂಲಕ ತಮ್ಮ ಪ್ರಾಬಲ್ಯವನ್ನ ಮುಂದುವರಿಸಿವೆ. ಆದರೆ ಬಿಜೆಪಿ ಇಲ್ಲಿ ಗೆಲ್ಲುವಂತಹ ಉತ್ಸಾಹದಲ್ಲಿತ್ತು, ಆದರೆ ಬಿಜೆಪಿ ನಿರಾಸೆಯನ್ನು ಅನುಭವಿಸಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಒಂದು ವಿಶ್ಲೇಷಣೆ ಇದೆ, ನೋಡ್ಕೊ ಬರೋಣ. ಮೈಸೂರಿನಲ್ಲಿ ಗೆದ್ದು ಬೀಗಿದ ದಳಪತಿಗಳು, ಪ್ರಾಬಲ್ಯ ಕಾಪಾಡಿಕೊಂಡ ಕಾಂಗ್ರೆಸ್, ಕೊನೆಗೂ ನನಸಾಗದ ಬಿಜೆಪಿ ಕನಸು. ಹೌದು, ಮೈಸೂರಿನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಗೆಲುವಿನ ಕೇಕೆ ಹಾಕಿದೆ. ಜೆಡಿಎಸ್ ವಿರುದ್ಧ ನಿಂತ ಜಿಟಿಡಿ ಸಂದೇಶ್ ನಾಗರಾಜ್ಗೆ ಮುಖಭಂಗ ಆಗಿದೆ. ಜಿಟಿಡಿ ಇಲ್ಲದೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಗೆಲ್ಲಲ್ಲ ಎಂಬ ಚರ್ಚೆಗೆ ಉತ್ತರ ಸಿಕ್ಕಿದೆ. ಮೈಸೂರಿನಲ್ಲಿ ಎಚ್ಡಿಕೆ ಸಾರಾ ಮಹೇಶ್ ತಂತ್ರಗಾರಿಕೆ ವರ್ಕೌಟ್ ಆಗಿದೆ. ಜೆಡಿಎಸ್ ವಿರುದ್ಧ ಸಿಡಿದೆದ್ದ ನಾಯಕರಿಗೆ ಸಂದೇಶ ರವಾನಿಸಿದಂತಾಗಿದೆ. ಇನ್ನು ಹೊಸ ಮುಖಕ್ಕೆ ಮಣೆ ಹಾಕಿ ಗೆದ್ದು ಸಿದ್ದರಾಮಯ್ಯ ಎರಡು ಜಿಲ್ಲೆಗಳ ಮೇಲಿನ ಹಿಡಿತ ಸಾಬೀತು ಮಾಡಿದ್ದಾರೆ. ಸಿದ್ದರಾಮಯ್ಯ ಮಾತು ಕಾಂಗ್ರೆಸ್ ಸದಸ್ಯರ ಪಾಲಿಗೆ ಲಕ್ಷ್ಮಣ ರೇಖೆ ಎಂಬುದು ಅಕ್ಷರಶಃ ಸತ್ಯವಾಗಿದೆ. ಯಾಕಂದರೆ ಒಂದೇ ಮತ ಹಾಕಿ ಎಂಬ ಸಿದ್ದರಾಮಯ್ಯ ಮಾತನ್ನ ಚಾಚೂ ತಪ್ಪದೆ ಪಾಲಿಸಿರುವ ಸದಸ್ಯರು 1200ಕ್ಕೂ ಹೆಚ್ಚು ಸಿಂಗಲ್ ವೋಟ್ ಹಾಕಿದ್ದಾರೆ. ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲ್ಲುವ ವಿಶ್ವಾಸದಲ್ಲಿದ್ದ ಬಿಜೆಪಿಗೆ ನಿರಾಸೆಯಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಮುನ್ನಡೆ ಸಾಧಿಸಿದ್ರೂ ಎರಡನೇ ಪ್ರಾಶಸ್ತ್ಯದ ಮತದಲ್ಲಿ ನಿರೀಕ್ಷಿತ ಮತ ಬರಲಿಲ್ಲ. ಪರಿಣಾಮ ಬಿಜೆಪಿ ಸೋಲುಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ತಿಮ್ಮಯ್ಯ ಮತಪತ್ರದಲ್ಲಿ ಜೆಡಿಎಸ್ಗೆ 1200 ಎರಡನೇ ಪ್ರಾಶಸ್ತ್ಯ ಮತ ಸಿಕ್ಕವು. ಇದು ಬಿಜೆಪಿ ಗೆಲುವಿನ ಹಾದಿಯನ್ನು ಬಂದ್ ಮಾಡಿತು. ಜಿಟಿಡಿ ಎಫೆಕ್ಟ್ನಿಂದ ಹೆಚ್ಚು ಎರಡನೇ ಪ್ರಾಶಸ್ತ್ಯ ಮತ ತಮಗೆ ಬರುತ್ತವೆ ಎಂಬ ಬಿಜೆಪಿ ಲೆಕ್ಕಾಚಾರ ಉಲ್ಟಾಯಿತು. ಒಟ್ಟಿನಲ್ಲಿ ಮೈಸೂರಿನಲ್ಲಿ ಜಿಟಿ ದೇವೇಗೌಡ ಕಾಂಗ್ರೆಸ್ ಕಡೆ ಮುಖ ಮಾಡಿರೋದು ಜೆಡಿಎಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ಮೇಲ್ಮನೆ ಚುನಾವಣೆಯಲ್ಲಿ ಜಿಟಿಡಿ ಲೆಕ್ಕ ಈಗ ಸದ್ಯಕ್ಕೆ ಉಲ್ಟಾ ಆಗಿದೆ. ಮುಂದೆ ಜಿಲ್ಲೆಯಲ್ಲಿ ಹೇಗೆ ಜೆಡಿಎಸ್ ಚಿತ್ರಣ ಬದಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.